ಹಾಯ್ ಹಲೋ ಎಲ್ಲ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವೊಂದು ಮುಖ್ಯವಾದ ಮಾಹಿತಿಗಳನ್ನು ನಾನು ತಿಳಿಸ್ಕೊಡ್ತೀನಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಾಸಿಂಗ್ ಮಾರ್ಕ್ಸ್ ಏನಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಗೊಂದಲ ಕೂಡ ವಿದ್ಯಾರ್ಥಿಗಳಿದೆ ಈ ವಿಡಿಯೋದಲ್ಲಿ ನಿಮಗೆ ನೀಟಾಗಿ ಕ್ಲಾರಿಫೈನ ಮಾಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟಾದರೂ ಲೈಕ್ನ ಮಾಡಿ ಇನ್ನೂ ಕೂಡ ನಿಮಗೆ ರಿಡ್ಯೂಸ್ ಕೂಡ ಮಾಡಿಲ್ಲ ಮಾಡುವ ಸಾಧ್ಯತೆ ಆದ್ಯತೆ ಇದೆ ಹೇಳಿ ತಿಳಿಸಿದ್ದಾರೆ ಇನ್ನೂ ಕೂಡ ಅಧಿಕೃತ ಆದೇಶ ಬಂದಿಲ್ಲ ನಿಮ್ಮದು ಪ್ರೆಸೆಂಟ್ ಒಂದುಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಎಂಬತ್ತು ಅಂಕಗಳಿಗೆ ನೀವು ಕನ್ನಡ ವಿಷಯ ಪ್ರಥಮ ಭಾಷೆ ವ್ಯಕ್ತಪಡಿಸಿ ಉಳಿದ ಎಲ್ಲ ವಿಷಯಗಳನ್ನು ಎಂಬತ್ತು ಅಂಕಗಳಿಗೆ ಬರೀತಾರೆ ಆ ವಿಷಯದಲ್ಲಿ ಎಂಬತ್ತು ಅಂಕಗಳಿಗೆ ಇಪ್ಪತ್ತೆಂಟು ಅಂಕ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಅಂದರೆ ಇಷ್ಟು ಇಪ್ಪತ್ತೆಂಟು ಅಂಕನೂ ಪಡೆದುಕೊಂಡ್ರೆ ಮಾತ್ರ ನೀವು ಒತ್ತೀರ್ಣ ಅಂತ ಹೇಳಿ ಘೋಷಣೆ ಮಾಡ್ತಾರೆ ನೀವು ಇಪ್ಪತ್ತೆಂಟು ಅಂಕಗಳನ್ನು ತಗೋಬೇಕಿತ್ತು ಈಗ ಇಪ್ಪತ್ತಕ್ಕೆ ರೆಡ್ಯೂಸ್ ಮಾಡಬೇಕು ಅಂತೇಳಿ ಮಾಹಿತಿ ಬರ್ತಾಯಿತ್ತು ಕಂಪೇರ್ ಮಾಡಿ ಬೇರೆ ಬೇರೆ ಸ್ಟೇಟ್ಗಳ ನೆಬರ್ ಸ್ಟೇಟ್ನ ಇನ್ನೂ ಕೂಡ ಅಧಿಕೃತ ಆದೇಶ ಬಂದಿಲ್ಲ ಬಂದರೆ ನಿಮಗೆ ತಿಳಿಸ್ಕೊಡ್ತೀವಿ ಸದ್ಯಕ್ಕೆ ನೂರಕ್ಕೆ ಸಾರಿ ಸದ್ಯಕ್ಕೆ ಎಂಬತ್ತಕ್ಕೆ ಇಪ್ಪತ್ತೆಂಟು ಅಂಕ ಮಿನಿಮಮ್ ಪಾಸಿ ಮ್ಯಾಕ್ಸ್ ಕನ್ನಡ ಪ್ರಥಮ ಭಾಷೆ ವ್ಯಕ್ತಪಡಿಸಿ ನೂರಕ್ಕೆ ನಿಮಗೆ ಮೂವತ್ತೈದು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಎಂಬತ್ತು ನೀವು ಬರಿತೀರಾ ಇನ್ನು ಇಪ್ಪತ್ತು ಇಂಟರ್ನಲ್ ಎರಡು ಸೇರಿಸಿ ಮೂವತ್ತೈದು ಮಿನಿಮಮ್ ಅಂಕಗಳು ಕೂಡ ಇರಬೇಕಾಗುತ್ತೆ ಕನ್ನಡ ಭಾಷೆ ವಿಷಯದಲ್ಲಿ ನೂರು ಅಂಕಗಳಿಗೆ ಬರೀತೀರ ಅಲ್ಲಿ ನೀವು ಮಿನಿಮಮ್ ಮೂವತ್ತೈದು ಅಂಕಗಳನ್ನು ಪಡೆದುಕೊಳ್ಳಬೇಕಾಗುತ್ತೆ ನಿಮಗೆ ಇನ್ನು ಇಂಟರ್ನಲ್ ಇಪ್ಪತ್ತಕ್ಕೆ ಕನ್ನಡ ವಿಷಯ ಇಪ್ಪತ್ತೈದಕ್ಕೆ ಇಂಟರ್ನಲ್ ಇರುತ್ತೆ ಆ ವಿಷಯಗಳಲ್ಲಿ ನಿಮ್ಮ ನಿಮ್ಮ ಶಾಲಾ ಶಿಕ್ಷಕರು ಎಷ್ಟೆಷ್ಟು ಮಾರ್ಕ್ಸನ್ನು ಕೊಟ್ಟಿರ್ತಾರೆ ನಿಮ್ಮ ಕೆರಿಯರ್ ಸ್ಕೋರ್ ಮೇಲೆ ಅದು ನಿಗದಿಯಾಗುತ್ತೆ ಬಟ್ ನೀವು ಎಂಬತ್ತಕ್ಕೆ ಇಪ್ಪತ್ತೆಂಟು ಅಂಕ ನೂರಕ್ಕೆ ಮೂವತ್ತೈದು ಅಂಕ ನೀವು ಮಿನಿಮಮ್ ಪಡೆಯಲೇಬೇಕು ಇಪ್ಪತ್ತೆಂಟರ ಇಪ್ಪತ್ತೆಂಟು ಅಂಕಗಳನ್ನ ಇದ್ದಿದ್ದ ಪಾಸಿಂಗ್ ಮಾರ್ಕ್ಸನ್ನು ಇಪ್ಪತ್ತಕ್ಕೆ ಮಾಡಬೇಕು ಅಂತ ಚರ್ಚೆ ಕೂಡ ನಡ ನಡೀತಾ ಇದೆ ಇನ್ನೂ ಕೂಡ ಅಧಿಕೃತ ಆದೇಶ ಬಂದಿಲ್ಲ ಸದ್ಯಕ್ಕೆ ಈ ವಿಷಯನ ನೆನ್ಪಿಟ್ಕೊಳ್ಳಿ ಎಂಬತ್ತಕ್ಕೆ ಇಪ್ಪತ್ತೆಂಟು ನೂರಕ್ಕೆ ಮೂವತ್ತೈದು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಸದ್ಯದ ಮಟ್ಟಿಗೆ ಮುಂದೆ ಬದಲಾವಣೆ ಆದರೂ ಆಗಬಹುದು ಸದ್ಯಕ್ಕೆ ಯಾವುದೇ ಮಾಹಿತಿ ಬಂದಿಲ್ಲ